ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ ಈಗ ಎಂಟು ಗಂಟೆ ಎಂಟು ಗಂಟೆ ಆಗೈತಿ ಎಲ್ಲ ಕ್ರಾಫ್ಟ್ ವರ್ಕ್ ನಡೆದತ್ ನೋಡ್ರಿ ಚಿಂಟುಂದು ಇವತ್ತು ಕಾಂಪಿಟೇಷನ್ ಐತೆ ಅವಂದು ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡತ್ತಿದ್ದ ಬೇಗ ಬೇಗ ಎದ್ದು ಚಿಂಟು ನಾನು ನಿನ್ನೆ ನೈಟನ್ನು ಎಷ್ಟೊಂದು ಒಂದು ಮೂರು ನಾಲ್ಕು ಸಾರಿ ಅವ್ನ್ ಪ್ರಾಕ್ಟೀಸ್ ಮಾಡಿಸೇನಿ ಆದ್ರೂ ಕೆಲವೊಂದು ಡೌಟ್ ಇದ್ದೇ ಇರ್ತಾವೆ ಅವ್ನಿಗೆ ಹಾಗಾಗಿ ಇದು ಸ್ವಲ್ಪ ಏನು ಡೌಟ್ ಐತಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂಥೇಳಿ ಇನ್ನೊಂದು ಸಾರಿ ಪ್ರಾಕ್ಟೀಸ್ ಮಾಡ್ಸತ್ತಿದ್ದು ನಾನು ಆಲ್ರೆಡಿ ಒಂದು ವಾರದಿಂದನೇ ಕೊಟ್ಟಿದ್ರು ಬಟ್ ನಾನು ಈಗ ಒಂದೆರಡು ದಿವಸದಿಂದ ಅಷ್ಟೇ ಪ್ರಾಕ್ಟೀಸ್ ಮಾಡ್ಸಾತ್ತೇನೆ ಅವ್ನು ಹಾಗಾಗಿ ಈ ಥರ ಪ್ರಾಬ್ಲಮ್ ಆಯಿತು ಅವ್ರು ಆವಾಗಲೇ ಕೊಟ್ಟಾಗ ನಾನು ಡೈಲಿ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ರೆ ಸ್ವಲ್ಪ ಇವನಿಗೂ ಟೆನ್ಷನ್ ಅನ್ನಿಸ್ತಿರ್ಲಿಲ್ಲ ಆಮೇಲೆ ಅವ್ನಿಗೆ ಏನಾದರೂ ಡೌಟ್ ಐತಿ ಏನಾದರೂ ಮಾಡೋಕೆ ಬರೋದಿಲ್ಲ ಅಂತಂದ್ರೆ ಅವ್ನು ಸ್ವಲ್ಪ ಅವ್ನ್ಗೆ ಅಳು ಬಂದ್ಬಿಡ್ತದೆ ಸ್ಕೂಲ್ದಾಗ ಅವನು ಒಂದು ಸ್ವಲ್ಪ ಡೌಟು ಏನಾದರೂ ಪರ್ಫೆಕ್ಟ್ ಇಲ್ಲ ಅಂತ ಅಂದ್ರೆ ನನಗೂ ಅಷ್ಟು ಮನಸ್ಸಿಗೆ ಸಮಾಧಾನ ಅನಿಸೋದಿಲ್ಲ ಸೊ ಫುಲ್ ಕ್ಲಿಯರಾಗಿ ಅವನಿಗೆ ಅರ್ಥ ಆಗೋ ಥರನೇ ನಾನು ಅವನಿಗೆ ಓದೋದಾಗಲಿ ಅಥ್ವಾ ಈ ಥರ ಕ್ರಾಫ್ಟ್ ವರ್ಕ್ ಆಗಲಿ ಮಾಡಿಸಿ ಕಳಿಸಿರ್ತೇನೆ ಹಾಗೆ ಸ್ಟಿಕ್ ಮಾಡೋದೆಲ್ಲ ಹೇಳ್ಕೊಡತ್ತಿದ್ನಿ ಈಗ ಅದು ಫೇಸ್ ಒಳಗೆ ಈ ಥರ ಎಲ್ಲ ಮಾಡಬೇಕು ಸ್ವಲ್ಪ ಅದೆಲ್ಲ ಡೌಟ್ ಇತ್ತು ಅವನಿಗೆ ಅದಕ್ಕೆ ಹೇಳ್ಕೊಟ್ನಿ ನಾನು ಸ್ವಲ್ಪ ಕೆಲಸ ಮಾಡತ್ತಿದ್ನಿ ಹಾಗಾಗಿ ಶ್ರೇಯಸ್ಸೆ ತಿನ್ಸತ್ತಿದ್ದ ವಾವ್ ಸೂಪರ್ ಸರಿಯಾಗಿ ಮಾಡ್ಬೇಕು ಇನ್ನ ತೋರ್ಸ ಸೂಪರ್ ಸೂಪರ್ ಹಿಂಗೇ ಮಾಡ್ಬೇಕ ನೀ ಬ್ಯಾಗ್ ಹಾಕೋ ಹಾಕೋ ಬ್ಯಾಗ ಬ್ಯಾಗ್ ಹಾಕಿಸ್ ಅವಂಗ ಹ್ಮ್ ಹಾಕೊಂಡ ಕೂತ್ಕೊತ ಬರ್ತೇನೆ ಲೆವೆನ್ ಓ ಕ್ಲಾಕ್ ನಾ ಬೇರೆ ಆಟೋ ಬರ್ತೇನೆ ಹಾ ನಿಂಗೆ ಬ ಮಾತಾಡ್ಸ್ತೇನೆ ಬಂದ ಸರಿಯಾಗಿ ಮಾಡ ಎಲ್ಲ ಕೂರ್ಸ್ನಿ ನಡಿ ಎಲ್ಲ ಜೇ ಬಳಗ ಹೋಗವರೆಗೂ ಬಾಯ್ 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 ಅಂತ ಇಷ್ಟ ಆಗುಲ ಬರ್ರಿ ಅವಲಕ್ಕಿ ತಿನ್ನೋನು ನನ್ಗೆ ಅವಲಕ್ಕಿ ಮೊಸರು ಭಾಳ ಇಷ್ಟ ಕೆಲವೊಬ್ರೆಲ್ಲ ಸೇವ್ ಹಾಕೊಂಡು ತಿಂತಾರು ನಂಗೆ ಮೊಸರು ಹಾಕೊಂಡು ತಿನ್ನೋದು ಭಾಳ ಇಷ್ಟ ಅಂದ್ರೆ ಸ್ವಲ್ಪ ಕಾಮನ್ ಆಗಿ ತಿನ್ನೋದ್ಕಿಂತ ಮೊಸರು ಹಾಕೊಂಡು ತಿನ್ನಂದ್ರೆ ಜಾಸ್ತಿ ತಿಂತೇನೆ ನಾನು ಅವಲಕ್ಕಿ ಹಾಗೆ ಈಗ ಬೇಗ ಬೇಗ ರೆಡಿ ರೆಡಿಯಾಗತ್ತೇನಿ ಎಲ್ಲಿ ಹೊಂಟೇನೆ ಅಂದ್ರೆ ಇವತ್ತು ಪಿ ಟಿ ಎಮ್ ಐತಿ ಅಂದ್ರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು ಸೊ ಮಾತಾಡಿಕೊಂಡು ನನಗೆ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಜಸ್ಟ್ ಕ್ಯಾಮ್ರಾ ಇಟ್ಟಿದ್ನಷ್ಟೇ ನಾನು ನಾನು ಹೋಗಬೇಕನ್ನೋ ಪ್ಲ್ಯಾನಿಂಗೇ ಇರಲಿಲ್ಲ ಹೋಗಬಾರ್ದು ಅಂತ ಅನ್ಕೊಂಡಿದ್ನಿ ನಮ್ಮ ಮನೆಯವ್ರನ್ನೇ ಕಳಿಸಿದ್ರಾಯ್ತು ಅಂತ ಬಟ್ ಫೈನಲ್ ಅವರೆಲ್ಲೋ ಹೋಗಬೇಕಾಯ್ತು ಫೈನಲ್ ಆಗಿ ಸೊ ಹಾಗಾಗಿ ನೀನೇ ಅಂತ ಅಂಥೇಳಿ ನನಗೆ ಹೇಳಿದರು ಪ್ಲ್ಯಾನಿಂಗ್ ಇಲ್ಲೇ ಹೊಂಟೇನಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಗಿತ್ತು ಕೆಲಸ ಬೆಳಗಿಂದ ಸ್ವಲ್ಪ ಲೇಟ್ ಆಯ್ತು ಮುಗಿಯೋಕ್ಕೆ ಅದಾದಮೇಲೆ ಶಿಲ್ಪ ಅದಾರು ನೋಡ್ರಿ ನನ್ನ ಜೊತೆ ಒಂಬತ್ತರಿಂದ ಹನ್ನೆರಡುವರೆಗೂ ಇತ್ತು ಮೀಟಿಂಗು ಸೊ ನಾವು ಹನ್ನೊಂದು ಗಂಟೆಗೆ ಮಾತಾಡ್ಕೊಂಡು ಹೊರಟಿದ್ವಿ ಬೇಗ ಹೋದ್ರೂ ತುಂಬ ಜನ ಇರ್ತಾರೋ ಸ್ವಲ್ಪ ಹನ್ನೊಂದು ಗಂಟೆಗೆ ಹೋಗೋನು ಅನ್ಕೊಂಡು ಹೋಗಾತಿದ್ವಿ ಈಗ ಮೂಲಿಗೆ ಬಂದೇವಿ ಶಿಲ್ಪ ಅವ್ರ ಮಗನೂ ಇಲ್ಲೇ ಫಸ್ಟ್ ಸ್ಟ್ಯಾಂಡರ್ಡು ನಮ್ಮ ಮಗನೂ ಅಲ್ಲೇ ಹಂಗಾಗಿ ಇಬ್ಬರು ಬಂದೇವಿ ಹುಬ್ಳಿ ಹುಡುಗಿ ಶಿಲ್ಪ ಭಾಳ ಜನ ಕೇಳ್ತಿರ್ತಾರೋ ಹಳೆ ಬ್ಲಾಗ್ ನೋಡಿದವ್ರಿಗೆಲ್ಲ ಗೊತ್ತು ಶಿಲ್ಪ ಯಾರಾಯ್ತು ಅವ್ರು ನೋಡ್ರಿ ಸೆಕೆಂಡ್ ಪಾಪು ಆಯ್ತು ಒಳ್ಳೆ ಅವಾಗಿಂದ ಬ್ಲಾಗ್ ಮಾಡೋಕೆ ಆಗಿಲ್ಲ ಗುಂಡೋದಾಗ ನೋಡ್ರಿ ಇಬ್ಬರು ಒಂದೇ ಕಡೆ ಎಲ್ಲ ಸ್ಕೂಲು ಮತ್ತೆ ಮೀಟಿಂಗ್ ಇವತ್ತ ಇತ್ತು ಹಾಗಾಗಿ ಇಬ್ಬರು ಜೊತೆಲೆ ಬಂದೇವಿ ಈಗ ಮುಗಿಸ್ಕೊಂಡು ತಗೋಬೇಕು ಮಳೆ ಫುಲ್ ಜೋರ್ ಇರ್ತಿ ಅದಾದಮೇಲೆ ಜಸ್ಟ್ ಮೊನ್ನೆ ಮೊನ್ನೆ ಟೆಸ್ಟ್ ಆಯಿತು ಲಾಸ್ಟ್ ವೀಕು ಸೊ ಅದರದ್ದೆಲ್ಲ ಶೀಟ್ ಕೊಟ್ಟಿದ್ರು ಏನು ಮಿಸ್ಟೇಕ್ ಮಾಡಿದನು ಏನು ಅಂತ ನೋಡ್ಕೊಳಕ್ಕೆ ನಮ್ಗೆ ಅಂದರೆ ನಾವೇ ಓದಿಸ್ತೇವಲ್ಲ ಈ ಥರ ನೋಡಿದ್ರೆ ಗೊತ್ತಾಗ್ತೈತಿ ಏನು ಮಿಸ್ಟೇಕ್ ಮಾಡಿದಾರೋ ಏನು ಇಂಪ್ರೂವ್ ಮಾಡಬೇಕು ಅಂತೇಳಿ ನಮ್ಮ ಮನೆಯವರು ಕೂಡ ಬಂದಿರಲಿಲ್ಲಲ್ಲ ಹಾಗಾಗಿ ಜಸ್ಟ್ ಒಂದು ಸ್ಮಾಲ್ ವೀಡಿಯೋ ಕ್ಲಿಪ್ ತೊಗೊಂಡಿದ್ನಿ ಅವ್ರಿಗೆ ತೋರಿಸೋಕೆಸ್ಕರ ಯಾವ ಥರ ಏನು ಮಾರ್ಕ್ಸ್ ತೊಗೊಂಡನು ಯಾವ ಥರ ಒಂದು ಕ್ಲಾಸ್ ಒಳಗೆ ಏನೈತಿ ಅಂತೇಳಿ ತೋರಿಸ್ಬೇಕು ಅಂತೇಳಿ ಎಲ್ಲ ಸರಿಯಾಗಿ ಮಾಡಿದಾನು ಬಟ್ ಗ್ರಾಮರ್ ಮಿಸ್ಟೇಕ್ ಸ್ವಲ್ಪ ಮಾಡಿದ್ದ ಅವ್ನು ಇಂಗ್ಲೀಷ್ ಒಳಗೆ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು ನಾನು ಜನಾನು ಜಾಸ್ತಿ ಇದ್ರು ಪೇರೆಂಟ್ಸ್ ಎಲ್ಲ ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಬೇಕಾಯಿತು ಟೈಮ್ ಬೇಕಾಯ್ತು ಸ್ವಲ್ಪ ಅದಾದಮೇಲೆ ನಾನು ಅವ್ರ ಮ್ಯಾಮ್ ಜೊತೆ ಮಾತಾಡ್ತಾ ಇದ್ದೆ ಚಿಂಟೂನ್ ಮ್ಯಾಮ್ ಜೊತೆ ಕ್ಲಾಸ್ ಟೀಚರ್ ಜೊತೆ ಆವಾಗ ಶಿಲ್ಪಾ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ತೊಗೊಂಡಾರು ಅವ್ರ ಕೈ ಸ್ವಲ್ಪ ಶೇಕ್ ಆಗೈತೆ ಯಾಕಂದ್ರೆ ಅವ್ರ ಹತ್ರ ಪಾಪು ಇರೋದ್ರಿಂದ ಅಷ್ಟು ಕಂಫರ್ಟೇಬಲ್ ಆಗಿರೋದಿಲ್ಲಲ್ಲ ವೀಡಿಯೋ ಮಾಡೋಕೆ ಪಾಪ ಅಷ್ಟು ಮಾಡಿದಾರಲ್ಲ ಅದು ಖುಷಿ ಆಯಿತು ಯಾಕಂದ್ರೆ ನಾನು ಅವ್ರು ವೀಡಿಯೋ ಅಂತ ಹೇಳಿರಲಿಲ್ಲ ನನಗೆ ವೀಡಿಯೋ ಮಾಡಿಕೊಟ್ರು ನೋಡಿರಿ ಒಂದು ಸ್ಮಾಲ್ ವೀಡಿಯೋ ಕ್ಲಿಪ್ ತೊಗೊಂಡೇನೆ ಅಂತೇಳಿ ಮೇನ್ ಅದೇ ಕಂಪ್ಲೇಂಟ್ ಎಲ್ಲ ಬಂದ್ಬಿಟ್ಟು ಬೇರೆ ಡಿಸ್ಟರ್ ಮಾಡೋದು ನಾನು ಬರ್ತೇನೆ ಓವರ್ ನಾಟಿ ಅದ ಅವನು ಇಬ್ಬರದು ನೋಡ್ರಿ ಈಗ ಮುಗೀತು ಪಿ ಟಿ ಎಮ್ಮು ಪೇರೆಂಟ್ಸ್ ಮೀಟಿಂಗು ನೆಕ್ಸ್ಟ್ ಅವ್ರದ್ದು ಆ್ಯಕ್ಟಿವಿಟಿ ಕ್ಲಾಸ್ ಈಗ ಕಾಂಪಿಟೇಷನ್ ಐತಿ ನೋಡೋಣ ಅವ್ರು ಏನು ಮಾಡತ್ತಾರಂತ ಹೊಂಟೇವೀಗ ನೆಕ್ಸ್ಟ್ ಮಂತ್ ಸಿಗ್ತೇವಲ್ಲ ಮತ್ತೆ ಮೀಟಿಂಗ್ ಹಾಂ ನೆಕ್ಸ್ಟ್ ಹಾಗೆ ಮಳೆ ಅಂತೂ ಸಿಕ್ಕಾಪಟ್ಟೆ ಇತ್ತು ನೋಡ್ರಿ ಹಂಗೂ ಈಗ ನಾವು ಸ್ಕೂಲಿಂದ ಹೊರಗೆ ಹೋಗೋದೇ ಕಷ್ಟ ಅಂತ ಆ ಥರ ಅನ್ಸತ್ತಿತ್ತು ಅಷ್ಟೊಂದು ಮಳೆ ಇತ್ತು ಹಾಗೆ ಮನೆಗೆ ಬಂದಾಯ್ತು ನೋಡಿರಿ ಬರ್ಬೇಕಾದ್ರೆ ಚಿಂಟುನು ಕರ್ಕೊಂಡು ಬಂದ್ಬಿಟ್ನಿ ಆಲ್ಮೋಸ್ಟ್ ಸ್ಕೂಲ್ ಬಿಡೋ ಟೈಮ್ ಆಗಿಬಿಟ್ಟಿತ್ತು ಅವ್ರ ಮ್ಯಾಮ್ನ ಕೇಳ್ಕೊಂಡು ಪರ್ಮಿಷನ್ ತೊಗೊಂಡು ಕರ್ಕೊಂಡು ಬಂದುಬಿಟ್ನಿ ಅಡುಗೆದಂತೂ ಏನೂ ಪ್ಲ್ಯಾನಿಂಗ್ ಇರಲಿಲ್ಲ ಬೆಳಗ್ಗೆ ಹಾಗೆ ಹೋಗಿಬಿಟ್ಟಿದ್ನಿ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಸೊ ಮೇಲೆ ಜಸ್ಟ್ ನಾನು ಶಾವಿಗೆ ಉಪ್ಪಿಟ್ಟು ಮಾಡೇನಿ ಹಸುವಂತೂ ಭಾಳ ಭಾಳ ಆಗಿತ್ತು ಈ ಚಳಿಗೂ ಏನೋ ಗೊತ್ತಿಲ್ಲ ಮತ್ತು ಹೊರಗಡೆನೂ ಹೋಗಿ ಬಂದ್ರಂತೂ ಇನ್ನೂ ಹಸುವಾಗಿಬಿಡ್ತೈತಿ ಫುಲ್ ಹಸು ಆಗಿಬಿಟ್ಟಿತ್ತು ಬೆಳಗ್ಗೆ ಸ್ವಲ್ಪ ತಿಂಡಿನೂ ಇತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪಿಟ್ಟು ಅಷ್ಟು ಮಾಡಿದ್ನಿ ನನಗೆ ಸ್ಕೂಲಿಂದ ಬಂದಮೇಲೆ ಅಡುಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಶಾವ್ಗೆ ಉಪ್ಪಿಟ್ಟು ಮಾಡಿದ್ನಿ ಅದನ್ನೇ ತಿನ್ಸಾ ಹಾಗೆ ಸ್ಕೂಲಿಂದ ರಿಟರ್ನ್ ಬರಬೇಕಾದ್ರೆ ನಮ್ಗೆ ಉಬರ್ ಒಳಗೆ ಆಟೋನು ಸಿಗಲಿಲ್ಲ ಬ್ಯುಸಿ ತೋರಿಸ್ತಾ ಇತ್ತು ಭಾಳ ವೇಟ್ ಮಾಡಿದ್ವಿ ಅಲ್ಲೇ ಟೈಮ್ ಹೋಗಿಬಿಡ್ತು ನಮ್ಮದು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಟೈಮ್ ಏನು ಅಷ್ಟೊಂದು ಬೇಕಾಗಲಿಲ್ಲ ಬಟ್ ಆಟೋ ಹುಡುಕೋದಕ್ಕೇ ಟೈಮ್ ಬೇಕಾಗಿತ್ತು ಸ್ವಲ್ಪ ಲೇಟ್ ಆಯ್ತಲ್ಲ ಹಂಗಾಗಿ ಅವ್ರದ್ದು ಪಾಪು ಬೇರೆ ಇತ್ತು ಶಿಲ್ಪಾ ಅವ್ರದ್ದು ತುಂಬ ಹೊತ್ತು ಬೇರೆ ಆಗಿತ್ತಲ್ಲ ಕರ್ಕೊಂಡು ಹೋಗಿ ಹಾಗಾಗಿ ಶಿಲ್ಪಾ ಅವ್ರ ಮನೆಯವರೇ ಬಂದರು ಕಾರ್ ತೊಗೊಂಡು ಅವ್ರ ಜೊತೆಲೇ ಬಂದ್ವಿ ಎಲ್ಲರೂ ಚಿಂಟು ಮತ್ತು ಶಿಲ್ಪ ಅವ್ರ ಮಗ ಎಲ್ಲರೂ ಪರ್ಮಿಷನ್ ತಗೊಂಡು ಕರ್ಕೊಂಡೇ ಬಂದಿದ್ವಿ ಬಟ್ ಅಷ್ಟು ಬೇಗ ನಾವು ಕರ್ಕೊಂಡು ಬಂದ್ರೂ ನಾರ್ಮಲ್ ಸ್ಕೂಲಿಂದ ಏನು ಬರ್ತೇವಲ್ಲ ಅದೇ ಟೈಮ್ ಆಯಿತು ಆಟೋ ಸಿಗದೇ ಇದ್ದಿದ್ದಕ್ಕೆ ಬಂದ ತಕ್ಷಣ ಅಂತೂ ಹಸು ಅಂದ್ರೆ ಹಸುವಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಚಿಂಟುಗೂ ಹಸುವಾಗಿತ್ತು ಅವನಿಗೂ ಬಂದ ತಕ್ಷಣ ಹಸು ಹಸು ಅನ್ನತಿದ್ದ ಈಗ ಎರಡೂವರೆನೇ ಆಯಿತು ನಾವು ಸ್ಕೂಲಿಂದ ಬಂದು ಇದೆಲ್ಲ ಮಾಡಿ ತಿನ್ನುವಷ್ಟೊತ್ತಿಗೆ ಇವತ್ತು ಆ ಕಡೆ ಹೋಗಬಾರ್ದು ಅಂತ ಎಷ್ಟೇ ಅಂದ್ಕೊಂಡ್ರು ಹೋಗಲೇಬೇಕಾಯಿತು ಪ್ಲಾನಿಂಗ್ ಎಲ್ಲ ಚೇಂಜ್ ಆಗಿಬಿಡ್ತು ನಮ್ಮ ಮನೆಯವ್ರು ಆ ಕಡೆ ಎಲ್ಲ ಹೊರಗಡೆ ಹೋಗ್ತೇನೆ ಅಂದ ತಕ್ಷಣ ನೋಡಿರಿ ಇವತ್ತಿನ ವ್ಲಾಗೂ ಇಷ್ಟಿತ್ತು ಇನ್ನು ನಾನು ಊಟ ಮಾಡಬೇಕು ಅದ್ರ ಜೊತೆ ಶಿಲ್ಪ ಅವ್ರದ್ದು ಪಾಪು ಎಲ್ಲ ಆದಮೇಲೆ ಇಬ್ಬರ ಜೊತೆಲಿ ಹೋಗಿ ಒಂದು ವರ್ಷದ ಮೇಲೇ ಆಗಿತ್ತು ಶಾಪಿಂಗ್ ಅಂತ ಹೋಗಿದ್ವು ಅಷ್ಟೇ ಬಟ್ಟೆ ತೊಗೊಳಕ್ಕೆ ಆದಮೇಲೆ ಇಬ್ಬರು ಸೇರಿ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಅವ್ರ ಪಾಪು ಚಿಕ್ಕದೈತಿ ಐತಿ ಅಂತೇಳಿ ಈಗ ಪರವಾಗಿಲ್ಲ ಹೊರಗಡೆ ಕರ್ಕೊಂಡು ಹೋಗೋ ಥರ ಆಗಿದ ನಾನು ಕೂಡ ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡಕತ್ತೇನೆ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ ಹಾಗೆ ಲಾಸ್ಟ್ ವ್ಲಾಗಲ್ಲಿ ದಿಢೀರ್ ದೋಸೆ ರೆಸಿಪಿ ತೋರಿಸಿ ಅಂತ ತುಂಬ ಜನ ಕಮೆಂಟ್ ಮಾಡಿದರು ಸೊ ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೇನಿ ಉಪ್ಪಿಟ್ಟು ಮಾತ್ರ ಸೂಪರ್ ಆಗಿತ್ತು ನೋಡಿರಿ ಹಸುವಾಗಿ ಭಾಳ ಟೇಸ್ಟ್ ಅನ್ಸಕತ್ ಬಿಟ್ಟಿತ್ತು ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು